ಕರ್ತನಾಗುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮನ್ನು ಸಂಧಿಸಲು ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಅನೇಕರು ಇವತ್ತಿನ ದಿನದಲ್ಲಿ ತಾನು ನೆನೆಸಿದ್ದೇ ನಡಿಬೇಕೆಂಬುದಾಗಿ ಬಯಸ್ತಾರೆ, ತಾನು ಮಾತನಾಡಿದ್ದೇ ನೆರವೇರಬೇಕೆಂಬುದಾಗಿ ಬಯಸುವಂತವರಾಗಿದ್ದ, ನಾನು ಹೇಳಿದ್ದೇನೆ ಇವರು ಮಾಡಬೇಕೆಂಬುದಾಗಿ ಹೇಳಿ ಅನೇಕರು ತೀರ್ಮಾನಿಸಿಕೊಳ್ಳುತ್ತಾ, ನಾನು ಹೇಳಿದ್ದೆ ನಡಿಬೇಕು, ನಾನು ಮಾಡಿದ್ದೆ ಕಾರ್ಯ ಜರುಗಬೇಕೆಂಬುದಾಗಿ ಹೇಳಿ ಅನೇಕರು ತೀರ್ಮಾನಿಸಿಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ಒಬ್ಬ ಮನುಷ್ಯನ ಹಾಗೇನೆ ಆ ಮನುಷ್ಯನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಇಟ್ಟುಕೊಂಡಿದ್ದನು. ಅನೇಕ ಕಾರ್ಯಗಳನ್ನು ಇಟ್ಟುಕೊಂಡಿರುವಾಗ ನಾನು ಹೇಳಿದಾಗೆ ಇದು ನಡಿಬೇಕು, ನಾನು ಹೇಳಿದಾಗೆ ಇದು ನಡಿಬೇಕು, ಈ ಕಾರ್ಯ ಎಲ್ಲ ಜರುಗಬೇಕೆಂಬುದಾಗಿ ಹೇಳಿ ಇಷ್ಟು ದಿನದೊಳಗಡೆ ಮುಗಿಡಿ ಮಾಡಿ ಮುಗಿಸಿಬಿಡಬೇಕೆಂಬುದಾಗಿ ಹೇಳಿ ಅವನು ತೀರ್ಮಾನಿಸಿಕೊಳ್ತಾನೆ. ತೀರ್ಮಾನಿಸಿಕೊಂಡು ಆ ಕೆಲಸನ ಮಾಡೋದಕ್ಕೆ ಹೋಗ್ತಾನೆ. ಆ ಕೆಲಸ ಮಾಡೋದಕ್ಕೆ ಹೋಗುವಾಗ ಅವನ ಜೀವಿತದಲ್ಲಿ ಆ ಕಾರ್ಯನ ಮಾಡಿ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ವರ್ಷ ಆದರೂ ಸಾಧ್ಯವಿಲ್ಲ. ಅವನು ತೀರ್ಮಾನಿಸಿಕೊಂಡಿದ್ದ 3 ತಿಂಗಳೊಳಗಡೆ ಮಾಡಿ ಮುಗಿಸಬೇಕೆಂಬುದಾಗಿ ಹೇಳಿ ಎಷ್ಟು ವರ್ಷ ಆದ್ರೂ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಅನೇಕ ಪ್ರಯತ್ನ ಪಟ್ಟ, ಅನೇಕರನ್ನ ಕೇಳಿದ, ಆಲೋಚನೆಯನ್ನು ಕೇಳಿದ, ಆದರೂ ಸಾಧ್ಯವಾಗಲಿಲ್ಲ. ಆದ್ರೆ ಒಂದು ದಿನ ಆ ಮನುಷ್ಯನು ತುಂಬಾ ಬೇಸರಿಕೆಯಿಂದಿರುವಾಗ ಆತನ ಸ್ನೇಹಿತನು ಬಂದು ಯಾಕೆ ಇಷ್ಟೊಂದು ಬೇಸರದಲ್ಲಿದ್ದೀಯ ಎಂಬುದಾಗಿ ವಿಚಾರಿಸಿ ಆತನಿಗೆ ಹೇಳಿದನು, ನೀನು ಯೇಸುವನ್ನು ನಂಬಿದ್ರೆ ನಿನ್ನ ಕಾರ್ಯಗಳೆಲ್ಲ ಸಫಲ ಆಗುತ್ತಪ್ಪ ಅಂತ ಹೇಳ್ದ. ಹಾಗಾದ್ರೆ ನನ್ನ ಕಾರ್ಯನೆಲ್ಲ ದೇವರು ಸಫಲ ಮಾಡೋಕ್ಕೆ ಸಾಧ್ಯನಾ? ನನ್ನಿಂದಲೇ ಆಗಲಿಲ್ಲ, ನಾನು ಅಷ್ಟೆಲ್ಲ ಓದಿದ್ದೀನಿ, ಅಷ್ಟೆಲ್ಲ ತಿಳುವಳಿಕೆ ಇದೆ, ಅಷ್ಟೆಲ್ಲ ಬುದ್ಧಿ ನನಗಿದೆ, ನನ್ನಿಂದನೇ ಸಾಧ್ಯ ಆಗಲಿಲ್ಲ, ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳಿ ನೀನು ನಂಬು, ನೀನು ನಂಬಿ ಮುಂದೆ ಹೋಗು, ದೇವರ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇಡು ಎಂಬುದಾಗಿ ಹೇಳಿದ. ಆ ಮನುಷ್ಯನು ದೇವರ ಮೇಲೆ ವಿಶ್ವಾಸ ಇಟ್ಟನು, ಯೇಸುವಿನ ಮೇಲೆ ವಿಶ್ವಾಸ ಇಟ್ಟನು. ಇವಾಗ ಅವನು ನಂಬಿಕೊಂಡು ಕೆಲಸ ಪ್ರಾರಂಭಿಸಿದ. ಕೆಲಸ ಮಾಡಿ ಪ್ರಾರಂಭಿಸಿದ ಮೇಲೆ ಅದು 2 ತಿಂಗಳೊಳಗಡೆ ಅವನ ಕೆಲಸ ಮುಗಿದು ಹೋಯಿತು. ಆಗ ನೋಡಿ ದೇವರ ವಾಕ್ಯ ಬಹಳ ಸುಂದರವಾಗಿ ಹೇಳುತ್ತದೆ. ಏನು ವಾಕ್ಯ ಅಂತ ಹೇಳಿದ್ರೆ ಜ್ಞಾನೋಕ್ತಿ 19:21 ವಾಕ್ಯ ಹೇಳುತ್ತದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯಹೋವನ ಸಂಕಲ್ಪವೇ ಈಡೇರುವುದು. ನೋಡಿರಿ, ಮನುಷ್ಯನ ಮನಸ್ಸಿನ ಒಳಗಡೆ ಅನೇಕ ಸಂಕಲ್ಪಗಳಿವೆ. ಅದಾಗ್ಬೇಕು, ಇದ್ ನೋಡ್ಬಿಡ್ಬೇಕು, ಆಗ ನೋಡ್ಬಿಡ್ಬೇಕು, ಈಗ ಮಾಡ್ಬಿಡ್ಬೇಕೆಂಬುದಾಗಿ ಎಲ್ಲಾ ಕಲ್ಪನೆಗಳಿಂದ ರೂಢಿಸ್ಕೊಳ್ತಾರೆ. ಆದ್ರೆ ಅವರ ಸಂಕಲ್ಪಗಳು ಯಾವತ್ತೂ ಈಡೇರುವುದಿಲ್ಲ. ಯಾವ ಮನುಷ್ಯನು ದೇವರ ಸಂಕಲ್ಪದ ಒಳಗಡೆ ಹೋಗುತ್ತಾನೋ, ಯಾವ ಮನುಷ್ಯನು ದೇವರೊಂದಿಗೆ ನಡೆಯುವುದಕ್ಕೆ ಪ್ರಾರಂಭಿಸುತ್ತಾನೋ, ಯಾವಾಗ ದೇವರೊಂದಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತಾನೋ, ಅವಾಗ ನೋಡಿ ದೇವರ ಸಂಕಲ್ಪವೇ ಅಲ್ಲಿ ಈಡೇರುವುದಕ್ಕೆ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಇದ್ದೀರಾ? ಅಂತ ಕಾರ್ಯದೊಳಗಡೆ ನೀವು ತೊಡಗಿದ್ದೀರಾ? ಅಂತ ಆಲೋಚನೆ ಒಳಗಡೆ ನೀವಿದ್ದೀರಾ? ಹಾಗಾದ್ರೆ ನನ್ನ ಪ್ರೀತಿಯುಳ್ಳ ದೇವಚಂದ್ರೆ, ನಿಮ್ಮ ಮನಸ್ಸಿನ ಒಳಗಡೆ ಒಂದು ಸಂಕಲ್ಪವನ್ನು ತೆಗೆದುಹಾಕಿ ದೇವರ ಸಂಕಲ್ಪನ ಇಡಿ, ದೇವರನ್ನ ಮುಂದಿಡಿ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ, ಯಾವುದೋ ಒಂದು ಕಾರ್ಯವನ್ನು ತೊಡಗಬೇಕಾದ್ರೂ, ನೀನು ಎಲ್ಲಿಗೆ ಹೋಗಬೇಕಾದ್ರೂ ಮೊದಲು ದೇವರನ್ನ ಮುಂದಿಟ್ಟು ಹೋಗಿ. ಮುಂದಿಟ್ಟು ಹೋಗುವಾಗ ದೇವರ ಸಂಕಲ್ಪ ಈಡೇರುತ್ತೆ, ದೇವರ ಕಾರ್ಯ ಆ ಸ್ಥಳದಲ್ಲಿ ಈಡೇರುವುದಕ್ಕೆ ಸಾಧ್ಯ. ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ದೇವರ ಮೇಲೆ ನಂಬಿಕೆ ಇಡು, ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡು. ಯಾವಾಗ ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡ್ತೀಯೋ ಅವಾಗ ನೋಡಿ ದೇವರು ನಿನ್ನ ಜೀವಿತದ ಆ ಕಾರ್ಯಗಳು ನೆರವೇರುವುದಕ್ಕೆ ಸಾಧ್ಯ. ಮನುಷ್ಯನ ಆಲೋಚನೆಗಳು, ಮನುಷ್ಯನ ಸಂಕಲ್ಪಗಳು, ಅವನ ಹೃದಯದ ಕಾರ್ಯಗಳೆಲ್ಲ ನೆರವೇರುವುದಕ್ಕೆ ಸಾಧ್ಯತೆನೇ ಇಲ್ಲ. ಎಲ್ಲ ಒಂದು ದಿನ ನಶಿಸಿ ಹೋಗುತ್ತದೆ, ಎಲ್ಲ ಒಂದು ದಿನ ಅವನಿಗೆ ಹಾಳಾಗಿ ಹೋಗುತ್ತದೆ. ಆದರೆ ದೇವರನ್ನು ಮುಂದಿಟ್ಟುಕೊಂಡು ಹೋಗುವಾಗ ಅವನ ಜೀವಿತದಲ್ಲಿ ಯಾವುದು ಹಾಳಾಗಿ ಹೋಗುದಿಲ್ಲ. ಆ ಕಾರ್ಯಗಳನ್ನೆಲ್ಲ ದೇವರು ಏನ್ ಮಾಡ್ತಾರೆ, ಈಡೇರಿಸುವಂತವರಾಗಿದ್ದಾರೆ. ದೇವರ ಸಂಕಲ್ಪ ಮಾತ್ರನೇ ಈಡೇರುವುದಕ್ಕೆ ಸಾಧ್ಯ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಪರಿಶುದ್ಧ ಆತ್ಮವನ್ನು ಸುರಿಸು ಸ್ವಾಮಿ. ಅದು ಕರ್ತನ, ಈ ವಾಕ್ಯವು ಪ್ರತಿಯೊಬ್ಬರ ಹೃದಯಗಳನ್ನು ಮಾರ್ಪಡಿಸಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಅವರ ಸಂಕಲ್ಪಗಳು ನೆರವೇರಬೇಕೆಂಬುದಾಗಿ ಹೇಳಿ ಅನೇಕ ಪ್ರಯತ್ನ ಪಡುತ್ತಾರೆ. ತಮ್ಮ ಬಲವನ್ನ, ತಮ್ಮ ಜ್ಞಾನವನ್ನ, ತಮ್ಮ ಬುದ್ಧಿಯನ್ನ ಎಲ್ಲವನ್ನು ಕೂಡ ಅದರ ಮುಂದೆ ಹಾಕುತ್ತಾರೆ ಸ್ವಾಮಿ. ಅದೆಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಆದರೆ ದೇವರ ಸಂಕಲ್ಪ ಮಾತ್ರನೇ ಈಡೇರುತ್ತದೆ ಎಂಬುದಾಗಿ ಹೇಳಿ ಎಲ್ಲ ಜನರು ತಿಳಿದುಕೊಳ್ಳುವಂತೆ ಅವರ ಮೇಲೆ ನಿನ್ನ ಆತ್ಮವನ್ನು ಸುರಿಸು. ನೀ ದೊಡ್ಡ ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ.